ನಮಸ್ಕಾರ ನಾನು ಡಾಕ್ಟರ್ ಶೇಖರ್ ಪೂಜಾರಿ ಮೊನ್ನೆ ಉಲ್ಲಂಜೆಯ ಕಾಂಗ್ರೆಸ್ ಕಾರ್ಯಕರ್ತರಾದಂತಹ ಗಿರೀಶ್ ಮಡಿವಾಳರನ್ನು ಮುಲ್ಕಿ ಪೊಲೀಸರು ಬಂಧಿಸಿದ್ದಾರೆ ಕಾರಣ ಅವರು ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ವಿಡಿಯೋವನ್ನು ಫಾರ್ವರ್ಡ್ ಮಾಡಿದ್ದಾರೆ ಎಂಬಂತಹ ಕುಂಟು ನೆಪ ನಾವು ಒಪ್ಪತಕ್ಕದ್ದು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇಂದು ಫೇಕ್ ಅಕೌಂಟ್ಗಳನ್ನು ಮಾಡಿ ಯಾರ್ಯಾರದ್ದು ತೇಜೋವಧೆಯನ್ನು ಮಾಡಲಾಗ್ತಿದೆ ಇದು ಪ್ರಧಾನಮಂತ್ರಿಯನ್ನು ಹೊರತಾಗಿಲ್ಲ ಎಂಬುದು ಸತ್ಯ ಮಾಜಿ ಪ್ರಧಾನಿಯಾದ ಮನಮೋಹನ್ ಸಿಂಗ್ರನ್ನು ಯಾವ ರೀತಿ ಹೀಯಾಳಿಸಿದ್ದಾರೆ ಎಂಬುದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಹಾಗಿರುವಾಗ ಇಂದಿನ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಕೇವಲ ಫಾರ್ವರ್ಡ್ ಮಾಡಿದ್ದಾರೆ ಎಂಬಂತ ಒಂದು ನೆಪವನ್ನಿಟ್ಟುಕೊಂಡು ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಅವರನ್ನು ಬಂಧಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಇಲ್ಲಿ ಪ್ರಶ್ನೆ ಇಲ್ಲಿ ನಾವು ಮುಲ್ಕಿ ಪೊಲೀಸರನ್ನು ಪ್ರಶ್ನೆ ಮಾಡತಕ್ಕದ್ದು ಸ್ವಾಮಿ ಮೊನ್ನೆ ಮೇಕೆದಾಟು ಪಾದಯಾತ್ರೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಶಿವಕುಮಾರ್ ಸಾಹೇಬ್ರನ್ನು ತೂರಾಡುತ್ತಿರುವಂತಹ ದೃಶ್ಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದಾರೆ ಯಾವ ಕ್ರಮವನ್ನು ತಾವು ತಗೊಂಡಿದ್ದೀರಿ ಯಾಕೆ ತಗೊಳ್ಳಿಲ್ಲ ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ವಿಚಾರಗಳಿಗೆ ತಾವು ಸರಿಯಾದಂಥ ಕಾನೂನು ಕ್ರಮವನ್ನು ತಗೊಳ್ಳಲು ಆಗುವುದಿಲ್ಲ ಎಂಬುದು ಸತ್ಯ ಅಷ್ಟಕ್ಕೂ ಪೊಲೀಸರಿಗೆ ಹಲವಾರು ವಿಚಾರಗಳಿವೆ ಇಂತಹ ಶುಲ್ಲಕ ಸಾವಿರಾರು ಕೋಟಿ ಕಟ್ಟಲೆ ಈ ರೀತಿಯ ಪ್ರಚಾರಗಳು ಕಮೆಂಟ್ಸ್ಗಳು ವಾಟ್ಸಪ್ ಫೇಸ್ಬುಕ್ನಲ್ಲಿ ದಿನನಿತ್ಯ ಬರುವಂಥದ್ದು ಆದಾಗ್ಯೂ ಯಾವುದೇ ಒಂದು ಕ್ರಮವನ್ನು ತಗೊಳ್ಳಲು ಈ ಇಲಾಖೆಗಳು ಅಶಕ್ತವಾಗ್ತವೆ ಯಾಕೆ ಅಂತ ಕೇಳಿದ್ರೆ ಹೆಚ್ಚಿನವುಗಳು ಬರುವಂಥವು ಫೇಕ್ ಅಕೌಂಟ್ನಿಂದ ಎಂಬುದು ಸತ್ಯದ ವಿಚಾರ ಆದ್ದರಿಂದ ಅನಾವಶ್ಯಕವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಮೊರ್ಯಾಲಿಟಿ ನೈತಿಕತೆಯನ್ನು ಕಸಿಯುವಂಥ ಪ್ರಯತ್ನವನ್ನು ಇಂದು BJP ಅಧಿಕಾರದಲ್ಲಿದೆ ಎಂಬಂತಹ ಕಾರಣಕ್ಕಾಗಿ ಮಾಡ್ತಾ ಇದೆ ಯಾಕೆ ಮಾಡ್ತಾ ಇದೆ ಅಂತ ಕೇಳಿದ್ರೆ ಇಂದು ಕಾಂಗ್ರೆಸ್ ಪಕ್ಷದ ಸೋಷಿಯಲ್ ಮೀಡಿಯಾ ಆಕ್ಟಿವೇಟ್ ಆಗಿದೆ ಅಂದು BJPಯ ಸೋಷಿಯಲ್ ಮೀಡಿಯಾ ಅತ್ಯಂತ ವೇಗವಾಗಿ ಪ್ರಬಲವಾಗಿ ಫೇಕ್ ನ್ಯೂಸ್ಗಳನ್ನು ಹರಡಿಸ್ತಾ ಇತ್ತು ಇಂದು ಅದಕ್ಕೆ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ನವರು ಕೊಡುತ್ತಾರೆ ಎಂಬುದು ನಿಮ್ಮ ನಿರೀಕ್ಷೆ ಆದ ಕಾರಣ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಧೈರ್ಯವನ್ನು ಮನೋಬಲವನ್ನು ಕುಂದಿಸಬೇಕು ಎಂಬಂಥ ವಿಚಾರಧಾರೆಯನ್ನು ಮುಂದಿಟ್ಟುಕೊಂಡು ನಂತರ ತಾವು ರಾಜಕೀಯದಲ್ಲಿ ಬೆಳೆಯಬೇಕು ಎಂಬಂತಹ ಅತ್ಯಂತ ನಿಕೃಷ್ಟ ಭಾವನೆಯನ್ನು ಹೊಂದಿರುವುದು ಅತ್ಯಂತ ಖೇದಕರ ಆದ್ದರಿಂದ ಇದಕ್ಕೆ ಪೊಲೀಸರು ಕೂಡ ಬಲಿಯಾಗಬಾರದು ಎಂಬುದೇ ನಮ್ಮೆಲ್ಲರ ವಿನಮ್ರ ವಿನಂತಿ ಜೈ ಹಿಂದ್